ಇಲ್ಲ, ನನಗೆ ಅವ್ರ ಪರ್ಸ್ನಲ್ ವಿಷಯ ಬಗ್ಗೆ ನನಗೇನು ಗೊತ್ತಿಲ್ಲ. ಯಾಕಂದರೆ ಅಥವಾ ಯಾವುದೋ ಪೇಪರ್ ನೋಡ್ತಾ ಓದ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಸುಮಲತಾ ಅವರು ಇವತ್ತು ಅಂಬರೀಷ್ ಅಣ್ಣ ಅವ್ರನ್ನ ನೆನೆಸ್ಕೊಂಡು ಅವರ ಒಂದು ದಾರಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಬಟ್ ಅದು ಅವ್ರ ಪರ್ಸ್ನಲ್ ವಿಷಯ. ನಾನು ಅಂಬರೀಷ್ ಅಣ್ಣ ಅವ್ರ ಮನೇಲಿ ಊಟ ಮಾಡಿದ್ದೀನಿ. ಯಾವತ್ತೇ ಇವತ್ತಿಲ್ಲ, ನಾಳೆ ಎಲ್ಲ ನಾಡಿದ್ದಾಗಲಿ, ಯಾವತ್ತೇ ಯಾವತ್ತೇ ರಾತ್ರಿ 12 ಗಂಟೆಗೆ ನಾನು ಕರೆದು ಈ ಥರ ಒಂದು ಈ ಒಂದು ಇದಕ್ಕೆ ಬರಬೇಕಂದ್ರೆ ನಾನು ಖಂಡಿತ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಸುಮಲತಾ ಅವ್ರಿಗೆ. ಅದು ಅಂಬರೀಷ್ ಅಣ್ಣ ಅವ್ರಿಗೋಸ್ಕರ, ಅದು ಅಲ್ಲದೆ ಸುಮಲತಾ ಅವರು ಕೂಡ ನನ್ನ ಜೊತೆ ಎಷ್ಟೋ ಪಿಕ್ಚರ್ ಮಾಡಿದ್ದಾರೆ. ಅವರು ಒಂದು ಒಳ್ಳೆ ಮಹಿಳೆ. ಸೊ ಇವತ್ತು ನನಗೆ ಒಂದೇ ಒಂದು ಬೇಜಾರು ಏನಂದರೆ, ಅಂಬರೀಷ್ ಅಣ್ಣ ಅವರು ಅಭಿಷೇಕ್ ಅವ್ರ ಮಗನ ಪಿಕ್ಚರು ಒಂದ್ಸರಿ ನೋಡಿಬಿಟ್ಟು ಆಮೇಲೆ ದೇವರೇನೋ ಅದು ಒಂದು ದೇವ್ರ ಇಚ್ಛೆ ಅದೇನೋ ಆಗಿದ್ದು ಚೆನ್ನಾಗಿರೋದು. ಯಾಕಂದರೆ ತುಂಬ ಪ್ರತಿ ಸಾರಿ ಅವ್ರು ಅದೇ ಹೇಳೋರು. ರೇಣುಕಂಬ ಹತ್ರ ನಾನು ಹೋದಾಗ ಅದು ಅವರೇ ಹೇಳದೆ ಹೇಳ್ತಾರೆ, ನನ್ನ ಮಗನ ಪಿಕ್ಚರ್ ಬರ್ತಾ ಇದೆ ಕಣ, ಹಂಗೆ ನನಗೆ ಕ್ಯಾರೆಕ್ಟರ್ಲು ಅಂತ ಕೇಳಿದೆ. ಎಲ್ಲರೂ ಕೇಳ್ತಾರೆ ಏನೋ ಮಾಡಲಿ, ಇರೋದೇ 2-3 ಕ್ಯಾರೆಕ್ಟರಲ್ಲಿ ಹೆಂಗೆ ಮಾಡೋದು ಅಂತ ಹೇಳಿದ್ರು. ನೆಕ್ಸ್ಟ್ ಪಿಕ್ಚರ್ ಮಾಡೋಣ ಬಿಡು ಅಂದರು, ಪಿಕ್ಚರ್ ನೋಡೋಣ ಅಲ್ವಾ ಒಟ್ಟಿಗೆ ಸೇರಿ ಅಂತ ಹೇಳಿದರು. ಬಟ್ ಅದೊಂದು ನಿಜ ಆಗಲಿಲ್ಲ. ನಿಜವಾಗಲೂ ಅದೊಂದು ಬೇಜಾರಾಗುತ್ತೆ. ಬಟ್ ಸುಮಲತಾ ಅವ್ರಿಗೆ ಇವತ್ತು ಏನೇ ಆದರೂ, ಯಾರು ಎಲ್ಲರೂ ನಮ್ಮ ಕಲಾವಿದರು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ, ಬಟ್ ನಾನಂತೂ ಚರಣಜ್ ಅಂತೂ ಗ್ಯಾರಂಟಿ ಅಂಬರೀಷ್ ಅಣ್ಣನಿಗೋಸ್ಕರ ನಾನು ಹೋಗಿ ನಿಂತ್ಕೊಳ್ತೀನಿ. ಥ್ಯಾಂಕ್ ಯು.